ಹಾಯ್ ಹಲೋ ವೆಲ್ಕಮ್ ಟು ಕರ್ನಾಟಕ ಟಿ ವಿ ರಾಯಚೂರು. ಇದು ಹೇಳಿಕೊಳ್ಳೋಕೆ ಮಾತ್ರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಆದರೆ ಈ ಆಸ್ಪತ್ರೆಗೆ ಬರುವ ರೋಗಿಗಳ ಸ್ಥಿತಿ ಮಾತ್ರ ಅಯೋಮಯ. ಈ ದಿನವೂ 22 ದಿನಗಳ ನವಜಾತ ಶಿಶುವಿನ ವಿಚಾರದಲ್ಲೂ ಇದೇ ದುಸ್ಥಿತಿ ಉಂಟಾಗಿತ್ತು. ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ ಬಾರದೆ ನವಜಾತ ಶಿಶು ಕೊರೆಯುವ ಚಳಿಯಲ್ಲೇ ನರಳಾಡಿದ ಅಮಾನವೀಯ ಘಟನೆಯೊಂದು ನಡೆದಿದೆ. ಆಕ್ಸಿಜನ್ ವೆಂಟಿಲೇಟರ್ ಅಳವಡಿಸಿಕೊಂಡ ಪುಟ್ಟ ಕಂದನನ್ನು ಎತ್ತಿಕೊಂಡು ಕೊರೆಯುವ ಚಳಿಯಲ್ಲೇ ಕುಳಿತ ಅಜ್ಜಿ. ಆಸ್ಪತ್ರೆ ಬರೋರು ಹೋಗೋರು ಪುಟಾಣಿ ಕೂಸಿನ ಸ್ಥಿತಿ ಕಂಡು ಮರುಗುತ್ತಾ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಇಡಿ ಶಪ ಆಗ್ತಿರೋದು. ಇಂತಹ ಮನಕಲುಕುವ ದೃಶ್ಯಗಳು ಕಂಡು ಬಂದಿದ್ದು ರಾಯಚೂರಿನ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಒಪೆಕ್ನಲ್ಲಿ. ರಿಮ್ಸ್ ಆಸ್ಪತ್ರೆಯಲ್ಲಿ 22 ದಿನಗಳ ಹಿಂದೆ ಜನಿಸಿದ್ದ ನವಜಾತ ಶಿಶು ಅಳ್ತಿಲ್ಲ ಅಂತ ಅಜ್ಜಿ ಮಗುವನ್ನ ಹೆಚ್ಚಿನ ಚಿಕಿತ್ಸೆಗೆ ಒಪೆಕ್ ಆಸ್ಪತ್ರೆಗೆ ಕರೆತಂದಿದ್ರು. ಮಗುವನ್ನು ರಿಮ್ಸ್ ಆಸ್ಪತ್ರೆಯಿಂದ ಆಂಬುಲೆನ್ಸ್ನಲ್ಲೇ ಒಪೆಕ್ ಆಸ್ಪತ್ರೆಗೆ ಕರೆತರಲಾಗಿತ್ತು. ಮಗುವಿಗೆ ಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಹೋಗಬೇಕಾದ್ರೆ ಆಸ್ಪತ್ರೆ ಸಿಬ್ಬಂದಿಗಳು ಆಂಬುಲೆನ್ಸ್ ಪಂಚರ್ ಆಗಿದೆ ಎನ್ನುವ ಮೂಲಕ ಅಮಾನವೀಯವಾಗಿ ನಡೆದುಕೊಂಡು 1 ಗಂಟೆಗಳ ಕಾಲ ಕೊರೆಯುವ ಚಳಿಯಲ್ಲೇ ಅಜ್ಜಿಯ ಮಡಿಲಲ್ಲಿ ಆಕ್ಸಿಜನ್ ವೆಂಟಿಲೇಟರ್ ಮಗುವನ್ನು ಮಲಗಿಸಿ ಅಮಾನವೀಯವಾಗಿ ವರ್ತಿಸಿದ್ದಾರೆ. ಏನಾಗಿತ್ತು ಮಗು? ಏನಿಲ್ಲ, ಅವಾಗ ಹುಟ್ಟಿದ ಅಂದರೆ ಅಳದಿಲ್ಲ. ಹಾಂ, ಅಳದಿಲ್ಲ. ಇಲ್ಲಿಗೆ ಬಂದ್ವಿ, ಮತ್ತೆ ಅವ್ರು ಬೋರ್ಡ್ ಕೊಟ್ಟರು, ಇಲ್ಲಿಗೆ ಬಂದ್ವಿ. ಇಲ್ಲಿ ಯಾಕೆ ಕುಂತಿರಮ್ಮ ಈಗ? ಇಲ್ಲಿ ಸ್ಕ್ಯಾನಿಂಗ್ ಮಾಡಿರು, ಅದೇ ಪಂಕ್ಚರ್ ಆಯಿತು. ಹ್ಞೂ, ಬರ್ತದೆ ಅಂತ ಇಲ್ಲಿ ಕುಂತೀವಿ. ಏನು ಬರ್ತದಮ್ಮ? ಆಂಬುಲೆನ್ಸ್ ಬರ್ತದೆ. ಹ್ಞೂ, ಯಾವ ಊರು ನಮ್ಮದು? ನಮ್ಮ ತುರ್ಕುಂದಾಣಿ ಮಠಮರಾದಾಗ ಬಡತನಾಗಿತ್ತು. ಹ್ಞೂ, ಅಲ್ಲಿದ್ದ ಇಲ್ಲಿಗೆ ರಮ್ಸ್ ಬಂದ್ವಿ. ಎಷ್ಟು ದಿವಸ ಆಯ್ತಮ್ಮ ಇಲ್ಲಿ ಬಂದು? ಇಪ್ಪತ್ತು ಎರಡು ದಿವಸ. ಹ್ಞೂ, ಈಗ ಇಲ್ಲಿ ಕುಂತ ಎಷ್ಟೊತ್ತು ಆಯ್ತಮ್ಮ? ಇವಾಗ ಇಲ್ಲಿ ಆತ ಫೋನ್ ಮಾಡಿ ಬಾರ್ತ. ಆಂಬುಲೆನ್ಸ್ ಏನಾಗ್ಯದಮ್ಮ? ಪಂಚರ್ ಆಗಿ. ನಿಮ್ಮ ಹೆಸರು? ನಿಮ್ಮ ಹೆಸರು? ರಾಯಚೂರು ತಾಲೂಕಿನ ತುರ್ಕನ ದೋಣಿಯಿಂದ ಬಂದಿದ್ದ ಪೋಷಕರು ಕಳೆದ 22 ದಿನಗಳಿಂದಲೂ ರಿಮ್ಸ್ ಆಸ್ಪತ್ರೆಯಲ್ಲೇ ಇದ್ದಾರೆ. ತಾಯಿಯನ್ನ ರಿಮ್ಸ್ ಆಸ್ಪತ್ರೆಯಲ್ಲೇ ಬಿಟ್ಟು ಬಂದಿದ್ದ ಪೋಷಕರು ಮಗುವಿಗೆ ಚಿಕಿತ್ಸೆ ಕೊಡಿಸಿ ವಾಪಸ್ ಕರೆದೊಯ್ಯಬೇಕಿತ್ತು. ಆದರೆ ಕನಿಷ್ಠ ಸೌಜನ್ಯವಿಲ್ಲದೆ ಮಗುವಿನ ಆರೋಗ್ಯ ದೃಷ್ಟಿಯಿಂದ ಒಳಗಡೆ ಕೂರಿಸದೆ ಹೊರಗಡೆಯೇ ಕೂರಿಸಿದ್ದಾರೆ. ರಿಮ್ಸ್ ಆಸ್ಪತ್ರೆಯಿಂದ ಮಗುವನ್ನ ಕರೆತರುವಾಗ ಜೊತೆಗೆ ಬಂದಿದ್ದ ಸಿಬ್ಬಂದಿಗಳು ಸಹಿತ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವಂತೆ ಕುಳಿತಿದ್ದು ಕಂಡು ಬಂತು. ಯಾವಾಗ ಕರ್ನಾಟಕ ಟಿವಿಯ ಕ್ಯಾಮ್ರಾ ಕಣ್ಣಿಗೆ ಕಾಣ್ತೋ ಆಗಲೇ ಎಚ್ಚೆತ್ತುಕೊಂಡ ಸಿಬ್ಬಂದಿಗಳು ಎದ್ನೋ ಬಿದ್ನೋ ಅಂತ ಓಡೋಗಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಮಗುವನ್ನು ರಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು. ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿದ್ರೂ ಒಪೆಕ್ ಆಸ್ಪತ್ರೆಗೆ ಕರ್ಮಕಾಂಡ ನಿತ್ಯ ನಿರಂತರ ಎನ್ನುವಂತಾಗಿದೆ. ಕೋವಿಡ್ ಸಂದರ್ಭದಲ್ಲಿಯೂ ಇದೇ ರೀತಿಯ 16 ಘಟನೆಗಳು ನಡೆದಿದ್ರೂ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಮತ್ತೆ ಈಗ ಪುಟ್ಟ ಕಂದಮ್ಮನನ್ನ ಕೊರೆಯುವ ಚಳಿಯಲ್ಲೇ ಕೂರಿಸಿ ಅಮಾನವೀಯತೆ ಪ್ರದರ್ಶನ ಮಾಡಿದ್ದಾರೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇಲ್ಲಿನ ದುರ್ನಡತೆ ಹಾಗೂ ಅವ್ಯವಸ್ಥೆಯ ಬಗ್ಗೆ ಗಮನ ಹರಿಸಿ ಸರ್ಕಾರಿ ಆಸ್ಪತ್ರೆ ಮೇಲೆ ಜನರು ವಿಶ್ವಾಸವಿಡುವಂತೆ ಮಾಡಬೇಕಿದೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.